ಗ್ರಾಮೀಣ ಪ್ರದೇಶದಲ್ಲಿ ಯುವಕ ಯುವತಿಯರು ಎಮ್ ಎ ಓದಿರ್ತಾರೆ ಎಮ್ ಎಸ್ ಸಿ ಓದಿರ್ತಾರೆ ಬಿ ಕಾಮ್ ಓದಿರ್ತಾರೆ ಬಿ ಎ ಓದಿರ್ತಾರೆ ಅವರಿಗೆ ಹೆಚ್ಚು ತೊಂದರೆ ಆಗ್ತಾ ಇರೋದು ಈ ಇಂಗ್ಲೀಷು ಭೂತನಾಗೆ ಇದೆ ಮತ್ತು ಕಂಪ್ಯೂಟರು ಪಿಚಾಷಿಯಾಗೆ ಕಾಡ್ತಾ ಇದೆ ನೀವು ಒಂದನ್ನು ಅರ್ಥ ಮಾಡ್ಕೋಬೇಕು ವೈಜ್ಞಾನಿಕವಾಗಿ ನಮ್ಮ ಏನು ಮೆದುಳಿದೆ ಅದು ಪ್ರಪಂಚದ ಎಲ್ಲ ಭಾಷೆಯನ್ನು ಮಾತಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರೋದರಿಂದ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ನಾವು ಮಾತಾಡೋದನ್ನು ನಾವು ಆಡ್ತಾ ಆಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಇದ್ದಾಗೆ ನಾವು ಭಾಷೆಯನ್ನು ಮಾತಾಡ್ತಾ ಮಾತಾಡ್ತಾ ಭಾಷೆಯನ್ನು ನಾವು ನಾವು ಕಲಿತೀವಿ ಅದಕ್ಕೋಸ್ಕರ ವಾರದಲ್ಲಿ ಒಂದು ದಿವಸ ಶನಿವಾರನೋ ಭಾನುವಾರನೋ ಬೆಳಗ್ಗಿನಿಂದ ಸಾಯಂಕಾಲ ತನಕ ಬರೀ ಇಂಗ್ಲೀಷ್ನಲ್ಲೇ ಮಾತಾಡ್ತಕ್ಕಂಥ ಒಂದು ಪ್ರಯೋಗವನ್ನು ನೀವು ತೊಂಬತ್ತು ದಿವಸ ಮಾಡಿದ್ದೆ ಆದರೆ ತೊಂಬತ್ತು ದಿವಸದಲ್ಲಿ ನೀವು ಸಾಕಷ್ಟು ಅಭಿವೃದ್ಧಿಯನ್ನು ಈ ಮಾತಾಡುವ ಸ್ಪೋಕನ್ ಇಂಗ್ಲೀಷ್ನಲ್ಲಿ ನೀವು ಸಾಧಿಸ್ತೀರಿ ಅಂತಕ್ಕಂಥ ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಹಾಗೆ ನೀವು ಇಂಗ್ಲೀಷ್ ಪ ನ್ಯೂಸ್ ಪೇಪರ್ಗಳನ್ನು ಓದಿ ಇಂಗ್ಲೀಷ್ ನ್ಯೂಸ್ಗಳನ್ನು ಕೇಳಿ ಇಂಗ್ಲೀಷ್ ಮ್ಯಾಗ್ಜಿನ್ಸ್ಗಳನ್ನು ಓದಿ ಅದು ನಿಮ್ಮ ಏನು ತೊಂಬತ್ತು ದಿವಸದಲ್ಲಿ ಸಾಕಷ್ಟು ಪ್ರಗತಿಯನ್ನು ನೀವು ಕಾಣ್ತೀರಿ ಅದೇ ರೀತಿಯಲ್ಲಿ ಕಂಪ್ಯೂಟರ್ ಕಂಡಾಗ ನಮ್ಮ ಹಳ್ಳಿಯ ಹುಡುಗರು ಸ್ವಲ್ಪ ಮುಜುಗರ ಮತ್ತು ನಾಚಿಕೆ ಮತ್ತು ಭಯವನ್ನು ವ್ಯಕ್ತಪಡಿಸ್ತಾರೆ ನೀವೇನು ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಇದೆ ಮೊಬೈಲ್ ಈಸ್ ನಥಿಂಗ್ ಬಟ್ ಸ್ಮಾಲ್ ಕಂಪ್ಯೂಟರ್ ನೀವು ಅದನ್ನು ದೊಡ್ಡ ಸ್ಕ್ರೀನಿನ ಕಂಪ್ಯೂಟ್ರ್ ಕಂಡಾಗ ನೀವು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮಗೆ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಮೇಲಿನ ಒಂದು ಇದನ್ನು ಮಾಸ್ಟರ್ ವರ್ಕ್ ಮಾಡಲಿಕ್ಕೆ ನಿಮಗೆ ಸಾಧ್ಯತೆ ಇದೆ ಅದನ್ನು ಮಾಡಿದಾಗ ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚೆಚ್ಚು ಆಗ್ತದೆ ಅಂತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಅಲ್ಲ ನಮ್ಮದೇನಾಗುತ್ತೆ ಗೋಲ್ ಸೆಟ್ಟಿಂಗ್ನಲ್ಲಿ ನಾವು ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಆಗ್ಬೇಕಂತ ಇತ್ತು ಅಷ್ಟೆ ಇದು ಕ್ಲಾಸ್ ಒನ್ನ ಪೋಸ್ಟ್ದು ನಾವು ಅದಕ್ಕೆ ಪೂರ್ವ ತಯಾರಿ ಮಾಡ್ಕೊಂಡಿದ್ವಿ ನಮ್ಮ ವೆಟರ್ನರಿ ಮತ್ತು ಅನಿಮಲ್ ಹಸ್ಬೆಂಡ್ರಿ ಸಬ್ಜೆಕ್ಟಲ್ಲಿ ಅದರ ಪ್ರಕಾರ ಬ ಅದು ಇಂಟ್ರ್ಯನಲ್ಲಿ ಕೂಡ ಭಾಳ ಚೆನ್ನಾಗಾಯಿತು ನಮಗೆ ಮೆರಿಟ್ನಲ್ಲೇ ಇದಾಯಿತು ಡೈರೆಕ್ಟಾಗಿ ಕ್ಲಾಸ್ ಒನ್ ಆಫೀಸರಾಗಿ ನೈನ್ಟೀನ್ ಏಯ್ಟಿ ವೆಂಟ್ ಏಯ್ಟಿ ಒನ್ನಲ್ಲಿ ನಾವು ಸೆಲೆಕ್ಟ್ ಆದ್ವಿ ಕೊನೆಗೆ ಎಲ್ಲ ಹಂತ ಹಂತವಾಗಿ ನಿಯಮದ ಪ್ರಕಾರ ಪ್ರಮೋಷನ್ ಆಯಿತು ರಾಜ್ಯ ಮಟ್ಟದ ಅಧಿಕಾರಿಯಾಗಿ ನಾಲ್ಕು ವರ್ಷ ಕೆಲಸವನ್ನು ಮಾಡಿದ ಮೇಲೆ ಈಗ ರಿಟೈರ್ ಆಗಿಬಿಟ್ಟು ನಮ್ಮ ಯುವಕ ಯುವತಿಯರಿಗೆ ಈ ಒಂದು ಸಿವಿಲ್ ಸರ್ವಿಸ್ಗಳ ಬಗ್ಗೆ ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅರಿವೇ ಗುರು ಅಂತ ಹೇಳ್ತೀವಿ ನಾವು ಅರಿವೇ ಗುರು ಅಂತ ಹೇಳ್ತೀವಿ ಪ್ರತಿಯೊಬ್ಬರ ಬದುಕಿನಲ್ಲಿ ಮುಂದೆ ಬರಲಿಕ್ಕೆ ಗುರಿ ಇರಬೇಕು ಮತ್ತು ಗುರು ಇರಬೇಕು ಅಂತ ಹೇಳ್ತಾರೆ ಗುರಿಯನ್ನು ನೀವೇ ಸೆಟ್ ಮಾಡ್ತೀರಿ ಗೋಲನ್ನು ಗುರುಗಳಿಗೆ ನೀವು ಹುಡುಕ್ತಾ ಹುಡುಕ್ತಾ ಹೋಗ್ತೀರಿ ಬಾಹ್ಯವಾಗಿರ್ತಕ್ಕಂಥ ಗುರು ತಾತ್ಕಾಲಿಕ ಮತ್ತು ಕ್ಷಣಿಕ ಅಷ್ಟೇ ಅದು ಯಾರೇ ಇರ್ಬೋದು ನಿಮ್ಮ ಟೀಚರ್ ಇರ್ಬೋದು ನಿಮ್ಮ ಅಪ್ಪ ಅಮ್ಮಂದಿರ ಇರ್ಬೋದು ನಿಮ್ಮ ಹಿತೇಶಿಗಳಿರ್ಬೋದು ಅವೆಲ್ಲವೂ ಕೂಡ ತಾತ್ಕಾಲಿಕ ಮತ್ತು ಕ್ಷಣಿಕ ಅಷ್ಟೇ ಅದು ನಿಜವಾದ ಗುರುಗಳು ಯಾರಪ್ಪ ಅಂದರೆ ಅರಿವೇ ಗುರು ಅರಿವೇ ಗುರು ಇದೆಯಲ್ಲ ಅದು ಸ್ವ ಅನುಭವದಿಂದ ಬಂದಿರತಕ್ಕಂಥ ಗುರು ಅದು ಅದನ್ನು ಒಳ ಮನಸ್ಸು ಮಾತ್ರ ಅದನ್ನು ಸೂಪರ್ವೈಜನ್ ಮಾಡ್ತಾ ಮಾಡ್ತಾ ಹೋಗುತ್ತೆ ಈ ಒಂದು ಈ ವಿಷಯವನ್ನು ತಾವು ಅರ್ಥ ಮಾಡಿಕೊಂಡ್ರೆ ನೀವೇ ಗುರುಗಳು ಅದಕ್ಕೆ ನೀವು ಹೊರಗಡೆಯ ಗುರುಗಳನ್ನು ಹೆಚ್ಚೆಚ್ಚು ಹುಡುಕ್ಲಿಕ್ಕೆ ಹೋಗಬೇಡಿ ನಿಮ್ಮ ಒಳಗಡೆ ಇರ್ತಕ್ಕಂಥ ಗುರುವನ್ನು ನಂಬಿ ಅದಕ್ಕೋಸ್ಕರ ಸ್ವನಂಬಿಕೆಯಿಂದ ನೀವು ಅಕ್ಷರ ಪ್ರವೀಣನೂ ಕೂಡ ಆಗ್ಬೋದು ಅಂಕ ಪ್ರವೀಣನೂ ಕೂಡ ಆಗ್ಬೋದು ನೀವು ಸ್ವನಂಬಿಕೆ ಕಳ್ಕೊಂಡ್ಬಿಟ್ರೆ ಎಂಥ ಅಕ್ಷರ ಪ್ರವೀಣ ಅಥವಾ ಅಂಕ ಪ್ರವೀಣ ಆದರೂ ಕೂಡ ನೀವು ನಿಧಾನವಾಗಿ ಫೇಲ್ ಆಗ್ತಾ ಆಗ್ತಾ ಹೋಗ್ತೀರಿ ಇದು ಭಾರಿ ಅಪಾಯದ ಮುನ್ಸೂಚನೆ ನೋಡಿ ಇದೊಂದು ಹಾಡಿದೆಯಲ್ಲ ಇದು ಅನಕ್ಷರಸ್ಥರಿಗೆ ಅವಿದ್ಯಾವಂತರಿಗೆ ಭಾಳ ನೇರವಾಗಿ ತಟ್ತಕ್ಕಂಥ ಹಾಡಿದು ಅನಕ್ಷರಸ್ಥರ ಮತ್ತು ಅವಿದ್ಯಾವಂತರ ಮಕ್ಕಳಿಗೆ ಇದು ಭಾಳ ಇನ್ನೂ ಭಾಳ ನೇರವಾಗಿ ತಟ್ತಕ್ಕಂಥ ಹಾಡಿದು ಬೆಳಕೆ ಇಲ್ಲದ ಬಾಂಧಣದಲ್ಲಿ ಅಂಥೇಳಿ ಬೆಳಕೇ ಇಲ್ಲದ ಬಾಂಧದಲ್ಲಿ ಬಿಚಿತೋ ಸ್ವಾತಂತ್ರ್ಯ ಭಾವುಟ ದಶಕಗಳೇ ಉರುಳಿದರು ಮೂಡಲೆಯಿಲ್ಲ ಬೆಳಕು ಕಾಣಲೆಯಿಲ್ಲ ಬಾವುಟ ಕಾಯುತ್ತಲೇೆ ಕನಸನು ಹೊತ್ತ ಕಣ್ಣುಗಳು ಸ್ವಾತಂತ್ರ 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 ಕಟ್ಟತೇವೆ ನಾವು ಕಟ್ಟತೇವೆ ನಾವು ಕಟೆ ಕಟ್ಟತೇವಾ ಕಟ್ಟತೇವೆ ನಾವು ಕಟ್ಟತೇವೆ ನಾವು ಕಟೆ ಕಟ್ಟತೇವಾ ಒಡೆದ ಮನಸುಗಳ ಕಂಡ ಕನಸುಗಳ ಕಟೆ ಕಟ್ಟತೇವಾ ನಾವು ಮನಸ ಕಟ್ಟತೇವಾ ನಾವು ಕನಸ ಕಟ್ಟತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟತೇವಾ ಕೋಟಿ ಕನಸಿನ ನೂರು ಮನಸಿನ ಹಾಡ ಬರೆಯುತ್ತೇವಾ ಈ ನೆಲ ಕಾಡ ಬರೆಯತ್ತೇವಾ ಕಟ್ಟತೇವೆ ನಾವು ಕಟ್ಟತೇವೆ ನಾವು ಕಟ್ಟೆ ಕಟ್ಟತೇವಾ ಒಡೆದ ಮನಸುಗಳ ಕಂಡ ಕನಸುಗಳ ಕಟೆ ಕಟ್ಟತೇವಾ ನಾವು ಮನಸ ಕಟ್ಟತೇವಾ ನಾವು ಕನಸ ಕಟ್ಟತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟತೇವಾ ಕೋಟಿ ಮನಸಿನ ನೂರು ಕನಸಿನ ಹಾಡ ಬರೆಯತೇವಾ ಈ ನೆಲ ಕಾಡ ಬರೆಯತ್ತೇವಾ ಕಟ್ಟತೇವೆ ನಾವು ಕಟ್ಟತೇವೆ ನಾವು ಕಟೆ ಕಟ್ಟತೇವಾ ಒಡೆದ ಮನಸುಗಳ ಕಂಡ ಕನಸುಗಳ ಕಟೆ ಕಟ್ಟತೇವಾ ನಾವು ಮನಸ ಕಟ್ಟತೇವಾ ನಾವು ಕನಸ ಕಟ್ಟತೇವಾ ಕಟ್ಟತೇವೆ ನಾವು ಕಟ್ಟತೇವೆ ನಾವು ಕಟೆ ಕಟ್ಟತೇವಾ ಒಡೆದೋದ ಮನಸುಗಳ ಕಂಡ ಕನಸುಗಳ ಕಟೆ ಕಟ್ಟತೇವಾ ನಾವು ಮನಸ ಕಟ್ಟತೇವಾ ನಾವು ಕನಸ ಕಟ್ಟತೇವಾ ನೋಡಿ ಈಗ ವ್ಯವಸ್ಥೆಯನ್ನು ಬೈತಾ ಬೈತಾ ಹೋಗ್ತೀವಿ ನಾವು ವ್ಯವಸ್ಥೆ ಸರಿ ಇಲ್ಲ ಸಮಾಜ ಸರಿ ಇಲ್ಲ ಅವ್ರು ಸರಿ ಇಲ್ಲ ಸರ್ಕಾರ ಸರಿ ಇಲ್ಲ ಅಂಥೇಳಿ ಹೇಳ್ತಾ ಹೇಳ್ತಾ ಹೋಗ್ತೀವಿ ನಾವು ವ್ಯವಸ್ಥೆ ಅಥವಾ ದೇಶ ಅಥವಾ ಸಮಾಜ ನನಗೆ ಏನು ಕೊಟ್ಟಿದೀ ಅಂಥೇಳಿ ನಾವು ಪ್ರಶ್ನೆ ಮಾಡ್ತಾ ಮಾಡ್ತಾ ಹೋಗ್ತೀವಿ ಈ ಪ್ರಶ್ನೆಗಳು ಹೆಚ್ಚೆಚ್ಚಾದಾಗೆ ನಾವು ನಿರಾಶೆ ಪಡ್ತಾ ಪಡ್ತಾ ಹೋಗ್ತೀವಿ ಅದಕ್ಕೆ ನಾವು ವ್ಯತಿರಿಕ್ತವಾಗಿ ನಾವು ಸಮಾಜಕ್ಕೆ ದೇಶಕ್ಕೆ ಏನನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ವಿಚಾರ ಕಂಡಾಗ ನಾವು ಹೊಸ ನಾಡನ್ನು ಕಟ್ಬೋದು ಹೊಸ ವ್ಯವಸ್ಥೆಯನ್ನು ಕಟ್ಬೋದು ಆ ಕನಸು ಮತ್ತು ನನಸನ್ನು ನಾವು ಖಂಡಿತವಾಗಲೂ ಕೂಡ ಕನಸುಗಳನ್ನು ನನಸಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಸಾಮಾಜಿಕ ಪರಿವರ್ತನೆಯ ಹಾಡೋದು ಕಟ್ಟತ್ತೇವೆ ನಾವು ಕಟ್ಟತ್ತೇವೆ ಅಂತಕ್ಕಂಥ ನಮ್ಮ ಸ್ನೇಹಿತರು ಸತೀಶ್ ಕುಲಕರ್ಣಿ ಅಂಥೇಳಿ ಹಾವೇರಿಯ ಸಾಹಿತಿಗಳು ಬರೆದಿರ್ತಕ್ಕಂಥ ಹಾಡಿದು ಇದು ಭಾಳ ದೊಡ್ಡ ಸಂದೇಶವನ್ನು ಯುವಕ ಮತ್ತು ಯುವತಿಯರಿಗೆ ಕೊಡ್ತದೆ ಅಂತಕ್ಕಂಥ ಆಶಾಭಾವನೆ ನಂದು ನಾನು ಯುವಕ ಮತ್ತು ಯುವತಿಯರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಏನಾದರೂ ಕೂಡ ಸಾಧನೆ ಮಾಡೋದಿದ್ರೆ ನಾವು ಒಂದು ವಯಸ್ಸು ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ ಪ್ರೊಡಕ್ಟಿವ್ ಅಂಡ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ ನಾವು ಅದನ್ನು ನಾವು ಸಾಮಾನ್ಯವಾಗಿ ಒಂದು ನೂರು ವರ್ಷ ಬದುಕಿದ್ವಿ ಅಂತಕ್ಕಂಥ ಉದಾಹರಣೆ ತೆಗೆದುಕೊಂಡಾಗ ಅದನ್ನ ಒಂದು ಸೂತ್ರ ಅಥವಾ ಫಾರ್ಮುಲಾ ಅಂತ ಮಾಡ್ಕೋಬೇಕು ನಾವು ಇಪ್ಪತ್ತೈದು ಮತ್ತು ಎಪ್ಪತ್ತೈದು ಅಂತ ಹೇಳಿ ಇಪ್ಪತ್ತೈದು ವರ್ಷದ ಒಳಗಡೆ ನೀವು ಏನು ಆಗ್ಬೇಕಂತ ಇದ್ದೀರೋ ಆ ಗುರಿಯನ್ನು ನಿಗದಿ ಮಾಡಿ ನೀವು ಸಾಧನೆಯನ್ನ ಮಾಡಲೇಬೇಕು ಅವಾಗ ಎಪ್ಪತ್ತೈದು ವರ್ಷಗಳ ಕಾಲ ಸುಖವಾಗಿ ಆನಂದವಾಗಿ ಬೇರೆಯವರಿಗೆ ಭಾರ ಆಗದೆ ಮಾದರಿಯಾಗಿ ನಾವು ಬದುಕಬಹುದು ಆಕಸ್ಮಿಕವಾಗಿ ನಾವು ಗುರಿಯನ್ನ ಇಪ್ಪತ್ತೈದು ವರ್ಷದ ಒಳಗಡೆ ನಿಗದಿ ಮಾಡಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಸಾಧನೆ ಕೂಡ ಮಾಡ್ಲಿಕ್ಕಾಗಲ್ಲ ಎಪ್ಪತ್ತೈದು ವರ್ಷಗಳ ಕಾಲ ನಾವು ಸುಖಕರವಾದ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನರಳಬೇಕಾಗತ್ತೆ ಇನ್ನೊಬ್ಬರ ಒಂದು ಮರ್ಜಿಯಲ್ಲಿ ಬದುಕನ್ನ ಸಾಗಿಸ್ಬೇಕಾಗ್ತದೆ ಅಂತಕ್ಕಂಥ ಸತ್ಯವನ್ನ ಪ್ರತಿಯೊಬ್ಬ ಯುವಕ ಮತ್ತು ಯುವತಿ ಅರ್ಥ ಮಾಡ್ಕೋಬೇಕು ಕಾರಣ ಇಪ್ಪತ್ತೈದು ವರ್ಷದ ಒಳಗಡೆ ಕಾನ್ಫಿಡೆನ್ಸು ಹೆಚ್ಚಿರ್ತದೆ ಕಾಶನ್ನು ಕಡಿಮೆ ಇರ್ತದೆ ಅಂದ್ರೆ ಆ ವಯಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಿರ್ತದೆ ಮತ್ತು ಮುನ್ನೆಚ್ಚರಿಕೆ ಕಡಿಮೆ ಇರ್ತದೆ ಇಪ್ಪತ್ತೈದು ವರ್ಷ ದಾಟಿದ ಮೇಲೆ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಆಗ್ತಾ ಹೋಗ್ತದೆ ಮುನ್ನೆಚ್ಚರಿಕೆ ಜಾಸ್ತಿ ಆಗ್ತಾ ಆಗ್ತಾ ಹೋಗ್ತದೆ ನೀವು ಕ್ಷೇಮ ವಲಯದಿಂದ ಧೈರ್ಯದ ವಲಯಕ್ಕೆ ಪ್ರಯಾಣ ಮಾಡ್ತಾ 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 ಹೋಗ್ತೀರಿ ಅದಕ್ಕೋಸ್ಕರ ನಿಮಗೆ ಬಡತನ ಇರಬಹುದು ನಿಮಗೆ ಹಸಿವಿರಬಹುದು ಅಸಮಾನತೆ ಇರಬಹುದು ಅಥವಾ ಶೋಷಣೆ ಇರಬಹುದು ಇವೆಲ್ಲವೂ ಕೂಡ ಅನಾನುಕೂಲಗಳು ನಿಮ್ಮ ಗುರಿ ಸಾಧನೆಗೆ ಒಂದು ಕಾರಣಗಳಾಗಿ ಪರಿವರ್ತನೆಗೊಂಡಾಗ ನಿಮ್ಮ ಗುರಿ ಸಾಧನೆ ಬಹಳ ಸುಲಭವಾಗಿ ಆಗ್ತತೆ ಅಂತಕ್ಕಂಥ ಅನಿಸಿಕೆ ನಮ್ಮದು ಒಂದೇನಾಗ್ತದೆ ಮನುಷ್ಯ ಅನ್ನವಿಲ್ಲದೆ ನಲವತ್ತೇಳು ದಿವಸ ಬದುಕಬಹುದು ಮನುಷ್ಯ ನೀರಿಲ್ಲದೆ ಹನ್ನೊಂದು ದಿವಸಗಳ ಕಾಲ ಬದುಕಬಹುದು ಪ್ರಾಣವಾಯು ಆಕ್ಸಿಜನ್ನು ಅಥವಾ ಆಮ್ಲಜನಕವಿಲ್ಲದೆ ಏಳು ನಿಮಿಷ ಬದುಕಬಹುದು ಆದರೆ ಭರವಸೆ ಇಲ್ಲದೆ ಒಂದು ಸೆಕೆಂಡ್ ಕೂಡ ಬದುಕಲಿಕ್ಕೆ ಆಗಲ್ಲ ಆತ್ಮಹತ್ಯೆಯ ಲೇಟೆಸ್ಟ್ ಡೆಫಿನೇಷನ್ ಯಾವುದು ಅಂದರೆ ಇಫ್ ಯು ಲೂಸ್ ಹೋಪ್ ಫಾರ್ ಎ ಸೆಕೆಂಡ್ ಇನ್ ದ ಲೈಫ್ ಇಟ್ ರಿಸಲ್ಟ್ಸ್ ಇನ್ ಸೂಯಿಸೈಡ್ ಅಂದ್ರೆ ಭರವಸೆ ಅನ್ನೋದು ಆಹಾರಕ್ಕಿಂತಲೂ ನೀರಿಕ್ಕಿಂತಲೂ ಪ್ರಾಣವಾಯುಕಿಂತಲೂ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅನ್ನೋದನ್ನ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ತಿಳ್ಕೋಬೇಕು ಎಲ್ಲರಿಗೂ ಕೂಡ ಅವರದೇ ಆದಂತ ಸಮಸ್ಯೆಗಳು ಇರ್ತದೆ ಒಂದು ಸಣ್ಣ ಘಟನೆಯನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇಬ್ಬರು ಮಕ್ಕಳಿರ್ತಾರೆ ದೊಡ್ಡ ಆಫೀಸರ್ಸ್ ಮಕ್ಕಳವರು ಅವರ ತಂದೆ ತಾಯಿಗಳು ಅವರನ್ನು ಬಹಳ ಕಟ್ಟುನಿಟ್ಟಿನ ವಾತಾವರಣದಲ್ಲಿ ಬೆಳೆಸಿರ್ತಾರೆ ಅವರಿಗೆ ಸ್ವಾತಂತ್ರ್ಯವನ್ನೇ ಕೊಟ್ಟಿರೋಲ್ಲ ಅವರಿಗೆ ಇಬ್ಬರು ತಂದೆ ತಾಯಿಗಳು ಸರ್ಕಾರಿ ಕಚೇರಿಗೆ ಹೋದ ಮೇಲೆ ಅಣ್ಣ ಮತ್ತು ತಮ್ಮ ಅಣ್ಣ ಒಂಬತ್ತನೇ ಕ್ಲಾಸು ಸುಮಾರು ದಪ್ಪ ಇರ್ತಾನೆ ಸುಮಾರು ಅರವತ್ತು ಎಪ್ಪತ್ತು ಕೆ ಜಿ ತೂಕ ಇರ್ತಾನೆ ತಮ್ಮ ಏಳನೇ ಕ್ಲಾಸು ಸುಮಾರು ಒಂದು ಮೂವತ್ತೈದು ನಲವತ್ತು ಕೆ ಜಿ ತೂಕ ಇರ್ತಾನೆ ಇಬ್ಬರು ಕೂಡ ಮಾತಾಡಿಕೊಂಡು ಅವರು ಶಿಮ್ಲಾವನ್ನು ನೋಡಲಿಕ್ಕೆ ಹೋಗ್ತಾರಲ್ಲಿ ಶಿಮ್ಲಾದಲ್ಲಿ ನಿಮಗೆ ಗೊತ್ತಿದೆ ಮೈನಸ್ ಡಿಗ್ರಿ ಟೆಂಪರೇಚರ್ ಇರ್ತದೆ ಉಷ್ಣಾಂಶ ಭಾಳ ಕಡಿಮೆ ಇರ್ತದೆ ಅಲ್ಲಿ ಒಂದು ಆಟ ಆಡ್ತಿರಬೇಕಾದ್ರೆ ಅಣ್ಣನ ಕಾಲು ಗಡ್ಡಿಯಲ್ಲಿ ಸಿಕ್ಕಾಕೊಳ್ತದೆ ಒಂದು ಸಲ ಮಂಜಿನ ಗಡ್ಡೆಯಲ್ಲಿ ಕಾಲು ಸಿಕ್ಕಾಕೊಂತು ಅಂತಕ್ಕಂಥ ವಿಷಯ ಬಂದಾಗ ಅದು ಗ್ಯಾಂಗ್ರೀನ್ ಆಗ್ತದೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂಥ ಸಂದರ್ಭದಲ್ಲಿ ಬದುಕೋದು ಭಾಳ ಕಷ್ಟ ಆಗುತ್ತೆ ಸಿಕ್ಕಾಕೊಂಡ ದೊಡ್ಡಣ್ಣ ಸಣ್ಣ ತಮ್ಮ ನೋಡ್ತಲೇ ಇದ್ದ ಗಾಬರಿ ಆತವನಿಗೆ ಏನು ಮಾಡೋದು ಅಂತೇಳಿ ಒಂದು ಸಣ್ಣ ಕೊಂಬೆ ಇತ್ತು ಅದನ್ನು ಆತನ ಇದಕ್ಕೆ ಚಾಚಿ ಕೊಟ್ಟ ಅವನಿಗೆ ಭಾಳ ಇದರಿಂದ ಆತ ಬಂದ ಬದುಕಿದ ಅದು ದೊಡ್ಡ ಒಂದು ಸುದ್ದಿ ಆಯಿತು ಆ ಇಬ್ಬರು ಮಕ್ಕಳಿಗೆ ಶೌರ ಪ್ರಶಸ್ತಿಯನ್ನು ಆ ಒಂದು ಸ್ಥಳೀಯ ಸರ್ಕಾರ ಘೋಷಣೆ ಮಾಡಿತು ಅಲ್ಲಿರ್ತಕ್ಕಂಥ ಮುಖ್ಯ ಅತಿಥಿ ಆ ಶೌರ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಸಂದೇಶವನ್ನು ಹೇಳಿದರು ಅವರು ಏನು ಸುಮಾರು ಒಂದು ಎಪ್ಪತ್ತು ಕೆ ಜಿಯ ಒಂಬತ್ತನೇ ಕ್ಲಾಸಿನ ಅಣ್ಣನನ್ನು ಕೇವಲ ಮೂವತ್ತು ಮೂವತ್ತೆರಡು ಕೆ ಜಿಯ ತೂಕದ ತಮ್ಮ ಏಳನೇ ಕ್ಲಾಸ್ನವನು ಹೇಗೆ ಅವನಿಗೆ ರಕ್ಷಣೆ ಮಾಡಿದ್ದ ಅಂತ ಹೇಳಿದರೆ ನಿನ್ನ ಕೈಲಿ ಆಗಲ್ಲ ಅಂತ ಹೇಳಲಿಕ್ಕೆ ಯಾರೂ ಕೂಡ ಇದ್ದಿಲ್ಲ ಅಲ್ಲಿ ಅದಕ್ಕೋಸ್ಕರ ಮಾಡ್ದ ಅಂದರೆ ಎಲ್ಲರಿಗೂ ಕೂಡ ಸಾಮರ್ಥ್ಯ ಇರ್ತದೆ ಭಾಳ ಜನ ನಿಮ್ಮ ರಕ್ತ ಸಂಬಂಧಿಗಳು ನಿಮ್ಮ ಸ್ನೇಹಿತರು ನಿಮ್ಮ ಪರಿಸರ ಎಲ್ಲವೂ ಕೂಡ ನಿನ್ನ ಆಗಲ್ಲ ನಿನ್ನ ಕೈಲಿ ಆಗಲ್ಲ ನಿನ್ನ ಕೈಯಲ್ಲಿ ಆಗಲ್ಲ ಅಂತಕ್ಕಂಥ ಒಂದು ನಕಾರಾತ್ಮಕವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾ 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 ಹೋದಾಗ ನಿನ್ನಲ್ಲಿ ಆ ಒಂದು ಸಾಮರ್ಥ್ಯ ಇದ್ದರೂ ಕೂಡ ಅದನ್ನು ನೀನು ಮರೆತು ಬಿಡ್ತೀಯಾ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ತಿಳ್ಕೋಬೇಕು ನೀವೆಲ್ಲರೂ ಕೂಡ ಸಮರ್ಥರು ಯಾವುದೇ ಜಾತಿ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಯಾವುದೇ ಹಿನ್ನೆಲೆ ಇರ್ಬೋದು ಯಾವುದೇ ಪ್ರದೇಶ ಇರ್ಬೋದು ನೇಚರ್ ಏನಿದೆ ಪ್ರಕೃತಿ ಏನಿದೆ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಕೊಟ್ಟಿದೆ ಇದನ್ನು ತಾವು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತಿರೋ ಅಷ್ಟು ಬೇಗ ಬದುಕಿನಲ್ಲಿ ಮುಂದೆ ಬರಬಹುದು ಅಂತಕ್ಕಂಥ ವಿಚಾರ ನಂತರ ನೀವು ಒಂದು ಹಂತಕ್ಕೆ ಹೋದ ಮೇಲೆ ಒಂದು ಹಂತಕ್ಕೆ ಹೋದ ಮೇಲೆ ನೀವು ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಅಪ್ಪ ಅಮ್ಮಂದಿರುಗಳನ್ನು ಯಾವಾಗಲೂ ಕೂಡ ಮರೀಲಿಕ್ಕೆ ಹೋಗಬಾರ್ದು ನೀವು ಇಡೀ ಪ್ರಪಂಚವನ್ನೇ ಆಳ್ತಿರ್ಬೋದು ಆದರೆ ಜನ್ಮ ಕೊಟ್ಟಿರ್ತಕ್ಕಂಥ ಅಪ್ಪ ಅಮ್ಮಂದಿರುಗಳಿಗೆ ಏನು ನಾವು ಹೇಳ್ತಾ ಇದ್ದೀವಿ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಗ್ರಾಟಿಟ್ಯೂಡ್ ದಟ್ ಈಸ್ ಕಾಲ್ಡ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಇದು ಯಾರಿಗಿರಲ್ವೋ ಅವರು ಬದುಕಿನಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗೆ ಮೋಸ ಮಾಡಿದವನು ಯಾರಿಗೆ ಬೇಕಾದರೂ ಕೂಡ ಮೋಸ ಮಾಡ್ತಾನವನು ಆ ದೃಷ್ಟಿಯಿಂದ ಮೌಲ್ಯಗಳು ಕೂಡ ಭಾಳ ಮುಖ್ಯ ಆಗುತ್ತೆ ತಂದೆ ತಾಯಿಗಳಿಗೆ ವಿಶೇಷವಾಗಿ ನಂತರ ನೀವು ಹುಟ್ಟಿರ್ತಕ್ಕಂಥ ಕುಟುಂಬ ಸಮಾಜ ಅಥವಾ ಊರನ್ನು ನೀವು ಒಂದು ಹಂತಕ್ಕೆ ಬಂದ ಮೇಲೆ ವಾಪಸ್ ಹೋಗ್ಬಿಟ್ಟು ಅವರಿಗೆ ಒಂದು ಋಣವನ್ನು ತಾಯಿಯ ನೆಲದ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಕೂಡ ತಾವು ಮಾಡಬೇಕಾಗತ್ತೆ ಬದುಕಿನ ಮೊದಲನೆಯ ಏನು ಐವತ್ತು ಭಾಗ ಇದೆ ಅದು ನಾವು ಸಮಾಜದಿಂದ ಎಲ್ಲವನ್ನು ಕೂಡ ಪಡಿತೀವಿ ಇನ್ನೂ ಅರ್ಧ ಭಾಗ ಏನಿದೆ ಅದನ್ನು ವಾಪಸ್ ಕೊಡ್ತಾ ಕೊಡ್ತಾ ಹೋಗಬೇಕು ಅದನ್ನು ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ನಾವು ದೊಡ್ಡ ನಾವು ಆತ್ಮವಂಚನೆ ಆಗ್ತದೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಜೀವನ ಮೌಲ್ಯ ಪಾಠ ಇದೆಯಲ್ಲ ಶಿಕ್ಷಣ ಏನಿದೆ ಅದು ಬೇರೆಯವರು ಹೇಳ್ಕೊಟ್ಟಿರ್ತಕ್ಕಂಥ ಪಾಠ ಆಗ್ತದೆ ವಿನ ಆ ಮರ್ಮ ಆಗಲ್ಲ ಅದು ಆ ಪಾಠದ ಮರ್ಮವನ್ನು ತಿಳಿಸುವಂಥ ಶಕ್ತಿ ವಿದ್ಯೆಗೆ ಮಾತ್ರ ಇರ್ತದೆ ನೀವು ಬದುಕಿನಲ್ಲಿ ಜೀವನ ಇದೆಯಲ್ಲ ಮತ್ತು ವಿದ್ಯೆ ಭಾಳ ಕ್ಲಿಷ್ಟಕರವಾಗಿರ್ತಕ್ಕಂಥ ಅಂಶಗಳೇನಲ್ಲ ಅವು ಆದರೆ ನಾವು ಅದನ್ನು ಕ್ಲಿಷ್ಟ ಮಾಡಿಕೊಂಡಿರ್ತೀವಿ ನೀವು ಬದುಕಿನಲ್ಲಿ ನೀವು ಇಷ್ಟಪಟ್ಟಿರ್ತಕ್ಕಂಥ ಉನ್ನತ ಹುದ್ದೆಯನ್ನು ಅಲಂಕರಿಸದೇ ಇರಬಹುದು ನೀವು ಆದರೆ ನೀವು ಉನ್ನತ ಮಟ್ಟದ ವಿಚಾರವಂತರಾದಾಗ ನಿಮ್ಮ ಬದುಕು ಸಾರ್ಥಕ ಆಗ್ತದೆ ಈ ವಿಷಯವನ್ನು ತಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಗುರಿ ಕಾಣ್ತದೆ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ನಿಮಗೊಂದು ಶಿಸ್ತು ಬರ್ತದೆ ನಿಮಗೊಂದು ಕಾಲಮಿತಿಯಲ್ಲಿ ತಾನು ಗುರಿಯನ್ನು ತಲುಪಬೇಕು ಅಂತಕ್ಕಂಥ ಒಂದು ಆಸೆ ಹೆಚ್ಚಾದಾಗ ನಿಮ್ಮನ್ನು ಆ ಗುರಿ ಮತ್ತು ನಿಮ್ಮ ಮಧ್ಯೆ ಯಾರು ಕೂಡ ಅಡೆತಡೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಇದ್ದೀನಿ ಅದಕ್ಕೆ ನಿಮ್ಮ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ತಂದೆ ತಾಯಿಗಳ ತ್ಯಾಗ ನಿಮ್ಮ ನಿಮ್ಮ ಏನು ಕುಟುಂಬದ ಬೇರೆಯವರ ತ್ಯಾಗ ಅವರಿಗೆ ಅಕ್ಷರ ಜ್ಞಾನವನ್ನು ಪಡೆಯುವಂಥ ಅವಕಾಶ ಸಿಕ್ಕಿರಲಿಕ್ಕಿಲ್ಲ ಆ ಎಲ್ಲ ಅವಕಾಶಗಳನ್ನು ನಿಮಗೆ ಕೊಟ್ಟಿರ್ತಾರೆ ಆ ಒಂದು ದೃಷ್ಟಿಯಲ್ಲಿ ಒಂದು 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 ಋಣದ ನೆಲದ ಋಣವನ್ನು ತೀರಿಸುವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಕಾವ್ಯವನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಬನ್ನಿರೋ ಬನ್ನಿರೋ ನಾಡ ಕಟ್ಟೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಹೊಸ ನಾಡ ಕಟ್ಟೋಣ ಬನ್ನಿರೋ ಈ ನೆಲದ ತೀರಿಸೋಣ ಬನ್ನಿರೋ 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 ಕಣ್ಣಿದ್ದು ಕುರುಡರಾಗಿ ಬದುಕಿದವರ ಕಣ್ಣಿದ್ದು ಕುರುಡರಾಗಿ ಬದುಕಿದವರ ಕತ್ತಲಲ್ಲಿ ಕಾಣದಂತೆ ಕಮರಿದವರಾ ಮೋಸ ಜಾಲದಲ್ಲಿ ಸಿಕ್ಕು ಸೋತವರ ಮೋಸ ಜಾಲದಲ್ಲಿ ಸಿಕ್ಕು ಸೋತವರ ಮತ ನೀಡಿ ಮತಿಹೀನರಾದವರ ಕನಸುಗಳ ಕೆಂಪಾಗಿ ಕಾಣಿರೋ ತ್ಯಾಗ ಬಲಿದಾನಗಳ ತಿಳಿರೋ ಬನ್ನಿರೋ 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 ಹೊಸ ನಾಡ ಕಟ್ಟೋಣ ಬನ್ನಿರೋ ಈ ನೆಲದ ತೀರಿಸುಣ ಬನ್ನಿರೋ ಮಣ್ಣಲ್ಲಿ ಮಣ್ಣಾಗಿ ಹಣ್ಣಾದವರ ಮಣ್ಣಲ್ಲಿ ಮಣ್ಣಾಗಿ ಹಣ್ಣಾದವರ ಕಸವನ್ನೇ ಹೊತ್ತು ತಿಂದು ಬೆಳೆದವರ ಕನಸುಗಳ ಕೆಂಪಾಗಿ ಕಾಣಿರೋ ತ್ಯಾಗ ಬಲಿದಾನಗಳ ತಿಳಿರು ಬನ್ನಿರೋ 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 ಹೊಸ ನಾಡ ಕಟ್ಟೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಅಂದರೆ ನಿಮಗೆ ಯಾರ್ಯಾರು ಉಪಕಾರ ಮಾಡಿರ್ತಾರೋ ಸಹಾಯ ಮಾಡಿರ್ತಾರೋ ಬೆಂಬಲ ಕೊಟ್ಟಿರ್ತಾರೋ ಅವರನ್ನು ಯಾವಾಗಲೂ ಕೂಡ ಮರಿಬಾರದು ನಮ್ಮ ಹುಟ್ಟಿರ್ತಕ್ಕಂಥ ಊರಿಗೆ ವಾಪಸ್ ಹೋಗಿಬಿಟ್ಟು ಆಗಾಗ ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ನೆಲದ ಋಣವನ್ನು ನಾವು ತೀರಿಸುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸಂದೇಶ ಈ ಹಾಡಿನ ಉದ್ದೇಶ ಥ್ಯಾಂಕ್ ಯು